ಪರಮ ಪೂಜ್ಯರು, ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾಳೆ ಬಸವ ಜಯಂತಿ, ಹೀಗಾಗಿ ಎಲ್ಲರೂ ತಮ್ಮ ತಮ್ಮ ಮಠಗಳಲ್ಲಿ ಕಾರ್ಯಕ್ರಮಗಳು, ಬೇರೆ ಕಾರ್ಯಕ್ರಮದಲ್ಲಿ ಮೊದಲೇ ಕೆಲವೊಂದು ಕಾರ್ಯಕ್ರಮ ಒಪ್ಕೊಂಡಿದ್ದರಿಂದ ಕೆಲವು ಮಹಾಸ್ವಾಮೀಜಿಯವರಿಗೆ ಸ್ವಲ್ಪ ಅನಾನುಕೂಲ ಆಗ್ತಾ ಇದೆ. ಅದಾಗಿ ಮಧ್ಯೆ ಇವರೆಲ್ಲರೂ ಕೂಡ ನಾವು ಬರ್ತೀವಿ. ರಾಹುಲ್ ಗಾಂಧಿಯವರು ರಾಷ್ಟ್ರದ ನಾಯಕರು, ಅವರು ಬಸವಣ್ಣವ್ರ ಬಗ್ಗೆ, ಬಸವಾದಿ ಶರಣರ ಬಗ್ಗೆ, ಬಸವ ತತ್ವಗಳ ಬಗ್ಗೆ ತಿಳಿದುಕೊಂಡು ಇವತ್ತು ಬಸವ ತತ್ವ, ಬಸವಾದಿ ಶರಣರ ಆದರ್ಶಗಳು, ಸಿದ್ಧಾಂತಗಳು ವಿಶ್ವವ್ಯಾಪಿ ಹರಡಬೇಕು, ತನ್ಮೂಲಕ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂಥೇಳಿ ಬಯಸಿದ್ದಿದೆ. ನಾಳೆ ಬೆಳಗ್ಗೆ ಅದನ್ನು ಕಾಪಿ ಶೇರ್ ಮಾಡ್ತೀನಿ, ನಿಮಗೆ ಮಾಡ್ತೀನಿ. ಬೆಳಗ್ಗೆ ಅವರು ಹೈದರಾಬಾದ್ ಮೂಲಕ ಹುಬ್ಳಿಗೆ ಬಂದು 11:40 11:30 to 11:40 ಕೂಡಲ ಸಂಗಮಕ್ಕೆ ಆಗಮಿಸ್ತಾರೆ ಹೆಲಿಕಾಪ್ಟರ್ ಮೂಲಕ. ತದನಂತರ 11:50 to 12:10 ಅವರು ಸಂಗಮನಾಥನ ದರ್ಶನ ಪಡ್ಕೊಳ್ತಾರೆ ಮತ್ತು ಐಕ್ಯಲಿಂಗದ ದರ್ಶನವನ್ನು ಪಡ್ಕೊಂಡು ಅಲ್ಲಿ ನಮನಗಳನ್ನು ಸಲ್ಲಿಸಿ 12:15 to 1:30 ಏನೋ ಬಸವ ಜಯಂತಿ ಕಾರ್ಯಕ್ರಮ ಇದೆ. ಬಸವ ಉತ್ಸವ ಸಮಿತಿ ಕೂಡಲ ಸಂಗಮ ಆ ಅದರಲ್ಲಿ ಭಾಗವಹಿಸಿ 1:40 ಕೂಡಲ ಸಂಗಮದ ದಾಸೋಭವನದಲ್ಲಿ ಅವರು ಇಚ್ಛೆಪಟ್ಟಿದ್ದಾರೆ. ನಾನು ಕೂಡ ಆ ದಾಸೋಭವನದಲ್ಲಿ ಎಲ್ಲ ಜನಸಾಮಾನ್ಯರ ಮಧ್ಯೆ ನಾನು ಪ್ರಸಾದ ಸೇವನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ತದನಂತರ ಕೆಲವೊತ್ತು ಯಾತ್ರಿ ನಿವಾಸದಲ್ಲಿ ಇದ್ಕೊಂಡು ಸಾಯಂಕಾಲ ಇಲ್ಲಿ 4:50 ಕೂಡಲ ಸಂಗಮದಿಂದ ವಿಜಯಪುರ ಬರ್ತಾರೆ. 5:00 to 6:30 ಇವತ್ತು ಒಂದು ಜನಸಂಪರ್ಕ, ಒಂದು ರೋಡ್ ಶೋ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪುತ್ಥಳಿಯಿಂದ ಪ್ರಾರಂಭ ಮಾಡಿ ತನ್ಮೂಲಕ ಅವರು ಗಾಂಧಿ ಚೌಕಿಗೆ ಬಂದು ಗಾಂಧಿ ಸರ್ಕಲ್ದಿಂದ ಬಸವೇಶ್ವರ ಸರ್ಕಲ್ಗೆ ಬಂದು ತದನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ಲು ಮತ್ತು ಸಂಗೊಳ್ಳಿ ರಾಯಣ ಕನಕದಾಸರ ಒಂದು ಸರ್ಕಲ್ವರೆಗೆ ಬಂದು ಅಲ್ಲಿನೇ ಜನರನ್ನ ಉದ್ದೇಶಿಸಿ ಒಂದು ಸಂದೇಶವನ್ನ ಕೆಲವು ಮಾತುಗಳನ್ನಾಡಿ ನಾವು ದರ್ಬಾರ್ ಹೈಸ್ಕೂಲ್ ಮಾಡಬೇಕು ಅಂತ ಮಾಡಿದ್ದೀವಿ. ದರ್ಬಾರ್ ಹೈಸ್ಕೂಲ್ ಅಂದ್ರೆ ದೇವನ ಒಂದು ವಾಣಿಜ್ಯ ಎಕ್ಸಿಬಿಷನ್ ನಡೆದಿದೆ. ಹೀಗಾಗಿ ಅಲ್ಲೇ ಒಂದು ಸೂಕ್ತವಾದ ಇದರಲ್ಲಿ ಅವರು ಜನರನ್ನ ಕೆಲವೇ ನಿಮಿಷಗಳ ಕಾಲ ಜನರ ಉದ್ದೇಶಿಸಿ ಮಾತನಾಡಿ ರಾತ್ರಿ ವಿಜಯಪುರದಲ್ಲಿ ಅವರು ವಾಸ್ತವ್ಯ ಇರ್ತಾರೆ. ಮರುದಿನ ಕಾರ್ಯಕ್ರಮ ರೂಪುಗೊಳ್ತಾ ಇದೆ. ಇಲ್ಲಿಂದ ವಿಜಯಪುರದಿಂದ ಅವರು ಮುಂದಿನ ಕಾರ್ಯಕ್ರಮಗಳು ಹೋಗ್ತಾರೆ. ನಗರದಲ್ಲಿ ಜಿಲ್ಲೆಯ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಎಲ್ಲ ವಿಶೇಷವಾಗಿ ನಗರದಲ್ಲಿ ಮತ್ತು ಇನ್ನುಳಿದ ಎಲ್ಲ 7 ಮತದಾನ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅಲ್ಲಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹಾಗೂ
ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 100,000 ಜನ ಇವತ್ತು ಈ ಒಂದು ರ್ಯಾಲಿಯಲ್ಲಿ ಏನು ಜನಸಂಪರ್ಕ ಅಭಿಯಾನ ಇದೆ, ರೋಡ್ ಶೋ ಇದೆ, ಅದರಲ್ಲಿ ಇವತ್ತು ದಿವಸ ಭಾಗವಹಿಸ್ತಾ ಇದ್ದಾರೆ. ಇದನ್ನು ತಮ್ಮ ಜೊತೆ ಹಂಚಿಕೊಂಡು ನಾನು ಮತ್ತೆ ಒಂದು ವಿನಂತಿಯನ್ನು ಮಾಡ್ಕೋತೀನಿ, ಇದು ಬಾಗಲಕೋಟೆ ಎಡಿಷನ್ಗೂ ಕೂಡ ತಾವು ನಾನು ಅಲ್ಲಿ ಹೋಗಿ ಒಂದು ಪತ್ರಿಕಾಗೋಷ್ಠಿಯನ್ನು, ಯಾಕಂದರೆ ಭಾಳ ಕಡಿಮೆ ಸಮಯ ಇತ್ತು ನಮಗೆ, ಪರ್ಮಿಷನ್ಸು ಎಲ್ಲವನ್ನು ಪಡ್ಕೊಂಡು ಎಲ್ಲ ಮಾಡಬೇಕಂದ್ರೆ ಭಾಳಷ್ಟು ಕಡಿಮೆ ಸಮಯದಲ್ಲಿ ಕಾರ್ಯಕ್ರಮ ತೆಗೆದುಕೊಂಡಿದೆ. ಹೀಗಾಗಿ ಅಲ್ಲಿನೂ ಕೂಡ ಬಾಗಲಕೋಟೆ ಮೀಡಿಯಾಕ್ಕೂ ಕೂಡ ತಾವು ನಿಮ್ಮ ಇದರಿಂದ ಅವ್ರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಇದನ್ನು ಅವ್ರು ಕೂಡ ಶೇರ್ ಮಾಡಿ ನಾನು ಅಲ್ಲಿನೂ ಕೂಡ ನಂಜೇನ್ ಮಠ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಕೂಡ ಸಾಧ್ಯವಾದಷ್ಟು ಈಗ ಮಧ್ಯಾಹ್ನ ಬಾಗಲಕೋಟೆ ಮಾಧ್ಯಮದವ್ರನ್ನು ಕೂಡ ಉದ್ದೇಶಿಸಿ ಮಾತನಾಡಲಿಕ್ಕೆ ಬಯಸಿದ್ದೀನಿ. ಆ ಬಗ್ಗೆ ಒಂದು